ನಮಸ್ಕಾರ ಸ್ನೇಹಿತರೆ. ಸೊ ನಿನ್ನೆ ನೈಟ್ ಏನು ಅಕ್ವಾ ವಾಟರ್ ವರ್ಡ್ ನೋಡ್ಕೊಂಡು ಬಂದ್ವಿ. ಆಮೇಲೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇವನ್ ಪ್ಯಾಲೇಸು ಲೈಟ್ ಹಾಕಲಿಲ್ಲ. ಸೊ ಬಂದು ಆರಾಮಾಗಿ ರೂಮಲ್ಲಿ ಮನ್ಕೊಂಡು ಒಳ್ಳೆ ಡಿನ್ನರ್ ಮಾಡಿದ್ವಿ. ಸೊ ನಾವಿದ್ದಂತಹ ರೂಮು ಏನು ನೀಲಗಿರಿ ಉಪಚಾರ ಅಂತ ಇದೆ ಮೈಸೂರಲ್ಲೇ ಇರೋದು. ತುಂಬ ಕಮ್ಮಿ ರೇಟು, ಅರೌಂಡ್ 900 ಚೇಂಜ್ ಏನೋ ತೊಗೊಂಡ್ರು. ನಾನ್ ಎ ಸಿ ರೂಮು, ಚೆನ್ನಾಗಿತ್ತು, ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ವರ್ಕೌಟ್ ಆಯಿತು. ಸೊ ಇವಾಗ ಬೆಳಗ್ಗೆ ಎದ್ದು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಇನ್ನೇನಿಲ್ಲ, ತಿರ್ಗಾವಾಗ ಪ್ಯಾಲೇಸ್ ನೋಡಬೇಕು ಅಂದರೆ ನೈಟ್ ತನಕ ಕಾಯಬೇಕು, 7 o'clock ಅಷ್ಟೊಂದು ಟೈಮ್ ಇಲ್ಲ. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ, ನೋಡೋಣ. ಆದರೆ ಪ್ಯಾಲೇಸ್ನ ಆಚೆಯಿಂದ ನೋಡ್ಕೊಂಡು ಬರೋಣ, ಒಳಗಡೆ ಎಲ್ಲ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ತಿರ್ಗಾ ಹೋಗಿ ಅದನ್ನೇ ತೋರಿಸಿದ್ರೆ ಏನು ಯೂಸ್ ಇರೋಲ್ಲ. ಸೊ ಮೈಸೂರು ಪ್ಯಾಲೇಸ್ ನೋಡದೇ ಇರೋರು ಯಾರಿದ್ದಾರೆ ಹೇಳಿ? ಎಲ್ಲರೂ ಮೈಸೂರು ಪ್ಯಾಲೇಸ್ ನೋಡಿರ್ತಾರೆ. ಸೊ ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಲ್ಲ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಯಾವುದು ಅಂತ ಅಂದರೆ, ಮೈಸೂರಿಗೆ ಬಂದರೆ ಇಲ್ಲಿ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು, ನಮ್ಮ ಮೈಲಾರಿ ದೋಸೆ ಪಾಯಿಂಟು, ಅವರ ಬೆಣ್ಣೆ ದೋಸೆ ಪಾಯಿಂಟ್ ಅಂತಂದು ಕರೀತಾರೆ. ಸೊ ಅದಾದಮೇಲೆ ಶಿವಸಾಗರ್ ಅಂತಲೂ ಇದೆ, ಬಟ್ ಪ್ರಿಫರ್ಡ್ ನಾನು ಇವಾಗ ದೋಸೆ ತಿನ್ನೋ ಮೋಡಲ್ಲಿದ್ದೀನಿ. ಸೊ ಮೈಲಾರಿ ದೋಸೆ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಶಿವಸಾಗರ್ ಬೇಡ ಅಂತ. ನೋಡೋಣ ಯಾವ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಎರಡೂ ಚೆನ್ನಾಗಿದೆ, ಎರಡೂ ಟೇಸ್ಟ್ ಮಾಡಿದ್ದೀನಿ ನಾನು. ಸೊ ನೀವು ಯಾವ ಥರ ಬಂದರೆ ಈ ಕಡೆ ಮೈಸೂರಿಗೆ ಫೇಮಸ್ ಆದಂತಹ ಬೆಣ್ಣೆ ದೋಸೆ ಅವರ ಮೈಲಾರಿ ದೋಸೆನ ಟೇಸ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಮೈ ಗಾಡ್, ಓಕೆ. ಸೊ ಇವಾಗ ನಮ್ಮ ಪಯಣ ದೋಸೆ ಪಾಯಿಂಟ್ಗೆ. ತುಂಬ ಕಡೆ ಹೋಟ್ಲ್ ಇದೆ ಮೈಸೂರಲ್ಲಿ, ಬಟ್ ಫೇಮಸ್ ಅಂತ ನಾನು ನೋಡ್ದಂಗೆ ಗೂಗಲು ಮಾಡಿದೆ ನಾನು. ಸೊ ಇವೆರಡು ಬಿಟ್ಟು ಯಾರೂ ಅಷ್ಟು ಪ್ರಿಫರ್ಡ್ ಮಾಡಿಲ್ಲ. ತುಂಬ ಬ್ಲಾಗರ್ಸು ಬಂದಿದ್ದಾರೆ ಇಲ್ಲಿ, ಫುಡ್ ಬ್ಲಾಗರ್ಸ್ ಏನು ಕತೆ ಅಂತ. ಸೊ ಹಾಗಾಗಿ ಇವಾಗ ನಮ್ಮ ಪಯಣ ಮೈಲಾರಿ ದೋಸೆ ಪಾಯಿಂಟ್, ಬನ್ನಿ ಹೋಗೋಣ. ಸ್ನೇಹಿತರೆ, ಬಂದಿದ್ದೀವಿ ಮೈಲಾರಿ ದೋಸೆ ಪಾಯಿಂಟ್ಗೆ. ನೋಡ್ತಾ ಇದ್ರಲ್ಲ, 1938 ಸಿನ್ಸ್ 1938 ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ ಅಂತ. ಮೈಲಾರಿ ದೋಸೆ ಅಂತಲೇ ಫೇಮಸ್ಸು. ಜನ ಇದ್ದದು ಜನ ನೋಡಿ, ಬೆಳಗ್ಗೆ ಇನ್ನೂ 9:45 ಆಗಿದೆ, ಎಷ್ಟು ಜನ ಇದ್ದಾರೆ. ಸೊ ಇನ್ನೂ ಜನ ಇತ್ತು, ನಾನು ಸ್ವಲ್ಪ ಲೇಟಾಗಿ ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಈ ಕಡೆ ಪಾರ್ಕಿಂಗ್ ಏನು ನಿಲ್ಲಿಸಿದ್ದಾರೆ. ಸೊ ಎಲ್ಲ ಮೈಲಾರಿ ದೋಸೆಗೆ ಬಂದಿರೋದು. ಇಷ್ಟೇ ಶಾಪ ಇಲ್ಲ, ಒಳಗಡೆ ಸೀಟಿಂಗ್ ಏನೋ ಇದೆಯಾ ಗೊತ್ತಿಲ್ಲ ನನಗೂ. ನೋಡೋಣ, ಬನ್ನಿ ಹೋಗೋಣ. ಮೈಲಾರಿ ದೋಸೆ ತಿನ್ಕೊಂಡು ಆಚೆ ಬಂದ್ವಿ. ಬಟ್ ಇಶ್ಯೂ ಏನಪ್ಪ ಅಂತ ಅಂದರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೂ ಪೊಲೀಸ್ ಇದ್ದಾರೆ, ಇಲ್ಲೂ ಪೊಲೀಸ್ ಇದ್ದಾರೆ, ಕ್ಯೂ ಮೀನ್ಸ್ ಲೈನು ಜಾಸ್ತಿ ಇದೆ. ಸೊ ಈ ಪೊಲೀಸ್ ಅವ್ರು ಬಂದು ಅವ್ರವ್ರಿಗೆ ಯಾರಿಗ್ಯಾರು ಬೇಕೋ ಊರ್ ಪಾಡಿಗವರು ಗೊತ್ತಲ್ಲ ನಿಮಗೆ, ಒಳಗಡೆ ಹೋಗಿ ಅವ್ರ ಫ್ರೆಂಡ್ಸು ಇಲ್ಲ ಯಾರನ್ನಾರ ಕರ್ಕೊಂಬಂದಿರ್ತಾರೆ ಕಾರಲ್ಲಿ, ಅವ್ರಿಗೆ ಆ ಕಡೆ ಪಾರ್ಸಲ್ ತಕ್ಕೊಡೋದು. ಇವ್ರು ಹೋಗಿ ಹೇಳೋದು ಇಷ್ಟು ದೋಸೆ ಬೇಕು ನಮಗೆ ಅಂತ, ಇವ್ರು ಎತ್ಕೊಂಬಂದು ಕಾರಲ್ಲಿ ಕೊಡೋದು. ಆ್ಯಕ್ಚುಲಿ ಇದು ಸಿಂಗಲ್ ವೇ, ಆ ಕಡೆ ಈ ಕಡೆ ಪಾರ್ಕಿಂಗೇ ನಿಲ್ಸೋಂಗಿಲ್ಲ. ಸೊ ಪೊಲೀಸ್ ಅವ್ರದ್ದು ಅಂದ್ಬಿಟ್ಟು ಆರಾಮಾಗಿ ನಿಲ್ಲಿಸ್ಕೊಂಡು ಎಂಜಾಯ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ಟು ದೋಸೆ ಬಗ್ಗೆ ಮಾತಾಡಬೇಕು ಅಂದರೆ ಸ್ನೇಹಿತರೆ, ನನಗೆ ವೆರಿ ಡಿಸಪಾಯಿಂಟೆಡ್. ಇಲ್ಲಿನ ಕೊಟ್ಟಿದ್ದ ಹೈಪ್ಗೂ ಇಲ್ಲಿನ ಲೈನು ನಿಂತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಏನು ಅಷ್ಟು ವೆರಿ ಡಿಸಪಾಯಿಂಟಿಂಗ್, ನಾನು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋಕೆ ಹೋಗಲ್ಲ, ನನ್ನ ಒಂದು ರುಚಿಗೆ ನನಗಿಷ್ಟ ಆಗಲಿಲ್ಲ. ಏನು ಒಂದು ಸ್ಪೈಸಿ ಇರಲಿಲ್ಲ, ಒಂದು ಖಾರ ಇರಲಿಲ್ಲ. ನಾನು ಆರ್ಡರ್ ಮಾಡಿದ್ದು ಮಸಾಲ ಬಟರ್ ಮಸಾಲ ದೋಸೆ, ಏನು ಅಷ್ಟು ಇದೇ ಇರಲಿಲ್ಲ, ಟೇಸ್ಟೇ ಇರಲಿಲ್ಲ. ಪ್ಲಸ್ ನಾಲ್ಕು ದೋಸೆ ತಿಂದ್ವಿ, ಮೀನ್ಸ್ ಇಬ್ಬರು ಎರಡೆರಡು ನಮಗೆ ಗೊತ್ತಿಲ್ಲದೆ ಹಾಕ್ಸ್ಕೊಂಬಿಟ್ವಿ. ಬಟ್ ಹಾಕಿಸ್ಕೊಂಡಾದ್ಮೇಲೆ ಅಂದ್ಕೊಂಡ್ವಿ ಬೇಡ ಹಾಕ್ಸ್ಕೋಬಾರ್ದಾಗಿತ್ತು ಅಂತ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಷ್ಟೊಂದು ಹೈಪ್ ಎಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ಏನಕ್ಕೆ ಏನು ರಶ್ ಅಂತ ಏನಾದರೂ ಟೇಸ್ಟ್ ಹಾಳಾಗಿದೆಯಾ ಏನು ಅಂತ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ನನಗೆ ವೆರಿ ಡಿಸಪಾಯಿಂಟಿಂಗ್ ಅನ್ನಿಸ್ತು. ಆ್ಯಂಡ್ ದೋಸೆ ತೊಗೊಂಡಿದ್ದಕ್ಕೆ ಒಂದು ಕಾಫಿ ಬೇರೆ ಫ್ರೀಯಾಗಿ ಕೊಟ್ಟರು, ಅದೇನು ಕೊಟ್ಟರು ನನಗೂ ಗೊತ್ತಿಲ್ಲ. ನಾವು ದೋಸೆ ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿ
ಆಮೇಲೆ ಕಾಫಿ ಬೇಕಾ ಅಂದರು, ಹ್ಞೂ ಅಂದ್ವಿ. ಹಾಂ ಸರಿ ಅಂದ್ಬಿಟ್ಟು ಆಮೇಲೆ ಕಾಫಿ ತಂದು ಕೊಟ್ಟರು. ನೋಡು ಅದನ್ನು ಏನು ಬಿಲ್ಲಲ್ಲಿ ಇನ್ಕ್ಲೂಡು ಮಾಡಿರಲಿಲ್ಲ, ಬಟ್ ಕಾಶಿ ಅಲ್ವಾ ಅಂತ ತಿಂದ್ವಿ. ಅದು ಚೆನ್ನಾಗಿತ್ತು, ಅದು ಸ್ವೀಟ್ ಆ್ಯಂಡ್ ಒಂದು ಮೈಲ್ಡ್ ಸ್ವೀಟ್ ಆಗಿತ್ತು, ಹೆವಿ ಸ್ವೀಟ್ ಆಗೂ ಇಲ್ಲ, ಇಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೀವು ಬಂದಾಗ ಈ ಕಡೆ ಟ್ರೈ ಮಾಡಿ. ನನಗೆ ಆ್ಯಕ್ಚುಲಿ ಅಷ್ಟು ಡಿಸಪಾಯಿಂಟಿಂಗ್ ಅನ್ನಿಸ್ತು, ಬಟ್ ನಿಮಗೆ ಬೇಬಿ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ನಮ್ಮ ಪ್ರಯಾಣ ನೆಕ್ಸ್ಟ್ ಟುವರ್ಡ್ಸ್ ಲಲಿತ ಮಹಲ್. ಏನು ಸ್ಟೇ ಆಗಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ, ಹೆಂಗೂ ಮೈಸೂರಿಗೆ ಬಂದಿದ್ದೀವಲ್ಲ ಅಂತ. ಸೊ ನಮ್ಮ ನಾರ್ಮಲ್ ಪ್ಯಾಲೇಸ್ ನೋಡ್ತಾ ಇಲ್ಲ, ಬಿಕಾಸ್ ತುಂಬ ಸತಿ ನೋಡಿಬಿಟ್ಟಿದ್ದೀವಿ, ನೀವು ನೋಡಿರ್ತೀರ. ಸೊ ತಿರ್ಗಿ ಅದನ್ನೇ ತೋರಿಸೋದು ಯೂಸ್ ಇಲ್ಲ ಅಂತ ಇವಾಗ ನಮ್ಮ ಲಲಿತ ಪ್ಯಾಲೇಸ್ ಒಳಗಡೆ ಏನಾದರೂ ಅಲೋ ಮಾಡ್ತಾರಾ, ಏನೋ ಎಂಟ್ರೆನ್ಸ್ ಫೀಸ್ ಎಲ್ಲ ಇದೆಯಂತೆ. ಸೊ ನಾನು ಯಾವತ್ತೂ ಹೋಗಿಲ್ಲ. ಸೊ ಹೇಗಿದೆ ನಮ್ಮ ರಾಕಿ ಬಾಯ್ ಮ್ಯಾನ್ಷನ್ ಹೌಸ್ ಹೇಗಿದೆ ಅಂತ ನೋಡೋಕೆ ಹೋಗೋಣ, ಬನ್ನಿ. ಲಲಿತ ಮಹಲ್ ಪ್ಯಾಲೇಸ್ ಹೋಟೆಲ್. ಸೊ ಇದು ಹೋಟೆಲ್ ಅಂತ ಇದೆ, ಪ್ಯಾಲೇಸಾ ಹೋಟ್ಲಾ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಸ್ನೇಹಿತರೆ, ಬನ್ನಿ. ನನಗೂ ಐಡಿಯಾ ಇಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗುವ ಹುಡುಗರೆಲ್ಲ ಸಂಡೇ ಅಂತ ಕ್ರಿಕೆಟ್ ಆಡ್ತಾವ್ರೆ, ನಾವು ನೋಡಿದ್ರೆ ಪ್ಯಾಲೇಸ್ ಅಂತ ಸುತ್ತಾಡ್ತಾ ಇದ್ದೀವಿ. ಇದೇನಾ ಎಂಟ್ರಿ? ಓ ಯಸ್ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ನು ಒಳಗಡೆ ಹೋಗೋಣ, ಗಾಡಿ ಎಲ್ಲ ಇಲ್ಲೇ ಹಾಕಿದ್ದಾರೆ. ಕೇಳೋಣ ಅವ್ರನ್ನೇ. ಸರ್ ಎಂಟ್ರಿ ಹನ್ನೊಂದು ಗಂಟೆಗಾ? ಇದನ್ನ ಇದು ಬ್ಯಾಗ್, ಇದು ಬ್ಯಾಗ್ ಲೆನ್ಸ್ ಕ್ಯಾಮ್ರಾ ಇಲ್ಲ ಇಲ್ಲ ಬ್ಯಾಗ್ ಇದು. ಓಕೆ, ಇಲ್ಲ ಇದು ಹೆಲ್ಮೆಟ್ ಇಟ್ಕೋಕೆ ಜಾಗ ಇದೆಯಲ್ಲ ಹೆಲ್ಮೆಟ್ ರಿಮೂವ್ ಮಾಡ್ಬಿಡ್ಬೇಕು ಅಲ್ಲ, ಹೆಲ್ಮೆಟ್ನೇ ಲಿಕ್ಬೋದಲ್ವಾ? ಅಯ್ಯೋ ಓಕೆ. ಹಾಂ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಬೋದಲ್ಲ. ಓಕೆ, ಡಿಫ್ರೆನ್ಸ್ ಏನಿದೆ ಅಂತಲೇ ಗೊತ್ತಾಗಿಲ್ಲ ನನಗೆ. ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಬೋದಂತೆ, ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಬೋದಂತೆ. ಡಿಫ್ರೆನ್ಸ್ ಏನು? ರೆಕಾರ್ಡ್ ಹೆಂಗಿದ್ರು ರೆಕಾರ್ಡೇ ಅಲ್ವಾ ಸ್ನೇಹಿತರೆ? ಅದೇನೇನು ರೂಲ್ಸ್ ಮಾಡ್ತಾರೋ, ಒಂದು ತಲೆ ಬುಡ ಇರೋಲ್ಲ. ಏನು ನಾನ್ ಸೆನ್ಸ್ ಅಪ್ಪ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಇದರಲ್ಲಿ ಬೇಡ, ಡಿಫ್ರೆನ್ಸ್ ಏನಿದೆ? ಹೇಳ್ದಲ್ಲ ರೆಕಾರ್ಡ್ ಆಗುತ್ತೆ. 11 ಗಂಟೆಗಂತೆ ಓಪನ್ನು, ನಾವು ಬೇಡ 10 ಗಂಟೆಗೆ ಬಂದುಬಿಟ್ಟಿದ್ದೀವಿ. ಏನು ಮಾಡೋಣ, ಒನ್ ಅವರ್ ಇಲ್ಲ ಸುಮ್ಮನೆ ಕೂತ್ಕೋಬೇಕಾ? ನೋಡೋಣ, ಯೋಚನೆ ಮಾಡೋಣ. ಯಾಕೋ ಇವತ್ತು ಟೈಮ್ ಸರಿ ಇಲ್ವಾ, ಇಲ್ಲ ಏನು ವರ್ಕೌಟೇ ಆಗ್ತಾ ಇಲ್ಲ ಅಪ್ಪ. ಬೆಳಗ್ಗೆ ಎದ್ವಿ, ದೋಸೆ ಮೈಲರಿ ದೋಸೆ ತಿನ್ನೋಣ ಅಂತ ಹೋದರೆ ಅಲ್ಲಿ ದೋಸೆನೇ, ಅಲ್ಲೂ ಡಿಸಪಾಯಿಂಟ್ಮೆಂಟು. ದೋಸೆ ಅಷ್ಟೊಂದು ಹೈಪು, ಅಷ್ಟೊಂದು ಇದು ಕೊಟ್ಟಿದ್ದಕ್ಕೆ ದೋಸೆನೇ ಅಲ್ಲ ಅದು ಅನಿಸ್ಬಿಡ್ತು. ನೆಕ್ಸ್ಟ್ ಅಲ್ಲಿಂದ ಲಲಿತ ಮಹಲ್ಗೆ ಹೋಗೋಣ, ಸ್ವಲ್ಪ ನೋಡೋಣ ಹೇಗಿದೆ ಅಂತ ಬಂದ್ವಿ. ಅಲ್ಲೂ 10 o'clock ಬಂದ್ವಿ, 11 o'clock ಓಪನ್ನು ಅಂತ ಅಂದರು. ಸರಿ, ಗ್ಯಾಪಲ್ಲಿ ಇನ್ನೇನು 1 hour ಮಾಡೋಣ ಅಂದ್ಬಿಟ್ಟು ಕಾರಂಜಿ ಲೇಕು ಹೋದ್ವಿ. ಸೊ ಕಾರಂಜಿ ಲೇಕು ಓಕೆ, ಬೆಟರ್ ಆಗಿತ್ತು. ಬಟ್ ಇಶ್ಯೂ ಏನಂತ ಅಂದರೆ ಇಲ್ಲೆಲ್ಲ ಹೆಲ್ಮೆಟ್ಟು ಬ್ಯಾಗ್ ಇಕ್ಕಕ್ಕೆ ಜಾಗನೇ ಇಲ್ಲ. ಸೊ ಎಲ್ಲದನ್ನು ಕ್ಯಾರಿ ಮಾಡ್ಕೊಂಡೆ ಹೋಗಬೇಕು, ನಮ್ಮಂಥ ಬೈಕ್ ಮೇಲೆ ಬಂತು ಅಂದರೆ ಅದೊಂದು ಪ್ರಾಬ್ಲಮ್ಮು. ಸೊ ಅಲ್ಲೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟು. ಹೋಗಿದ್ವಿ ಒಳಗಡೆ, ಚೆನ್ನಾಗಿದೆ ಅದು. ಮೀನ್ಸ್ ಈ ಗಿಡದ ಬಗ್ಗೆ, ಪ್ರಾಣಿ ಪಕ್ಷಿ ಬಗ್ಗೆ ಯಾರಿಗಾರ ಇಂಟ್ರೆಸ್ಟ್ ಇದ್ದು ಹೋದರೆ ಚೆನ್ನಾಗಿದೆ. ಪಿಕಾಕು, ಪ್ಯಾರೆಟ್ಟು, ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಅದು ಆ್ಯಕ್ಟಿವ್ ಆಗೇ ಇದೆ, ಯಾವುದು ಮನಕೊಂಡಿಲ್ಲ, ಎಲ್ಲ ಚೆನ್ನಾಗೇ ಇದೆ ಅಲ್ಲಿ. ಸೊ ಅದೊಂದು ವರ್ಕೌಟ್ ಆಯಿತು ನೋಡಿ. ಬಟ್ ನನಗೆ ಅಷ್ಟೊಂದು ಪ್ಲ್ಯಾಂಟ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಹೋಗಿದ್ದು ಓಕೆ, ಬಟ್ ನೋಡ್ದಂಗೆ ಆಯಿತು ಪಕ್ಷಿಗಳನ್ನ. ಸೊ ಅದೊಂದು ಬಿಟ್ಟರೆ ತಿರ್ಗಿ ಅಲ್ಲಿ 11 o'clockಗೆ ಹೆಂಗೂ ಆ ಪ್ಯಾಲೇಸ್ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಪ್ಯಾಲೇಸಿಗೆ ಬಂದ್ವಿ. ಕೇಳಿದ್ರೆ ಇಲ್ಲ, ಯಾರೋ VIP ಇದ್ದಾರೆ ಆಲ್ರೆಡಿ, ಮಿನಿಸ್ಟರ್ಸ್ ಬಂದಿದ್ದಾರೆ, ಇವತ್ತು ಬ್ಲಾಕ್ ಆಗಿದೆ, ಬಿಡೋಕ್ಕಾಗಲ್ಲ ಅಂತಾರೆ. ನಾನು ಒಬ್ಬನೇ ಅಲ್ಲ, ತುಂಬ ಜನ, ಎಷ್ಟೋ ಜನ ಎಲ್ಲೆಲ್ಲಿಂದನೂ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ. ಸಡನ್ ಆ ಥರ ಈ ಥರ ಬಿಡಲ್ಲ ಅಂದರೆ ವೆರಿ ಡಿಸಪಾಯಿಂಟಿಂಗ್. ಏನೂ ಒಂದು ಇಂಟಿಮೇಷನ್ ಇಲ್ಲ, ಏನೊಂದು ನ್ಯೂಸ್ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ಹೋದರೆ ಬಿಡ್ತೀನಿ ಅಂದರು, ಒಂದು 20 minutes ಬಿಟ್ಕೊಂಡು ಹೋದರೆ ಇಲ್ಲ ಸರ್ ಬ್ಲಾಕ್ ಆಗಿದೆ ಅಂತಾರೆ. ಸೊ ಇದು ನಮ್ಮ ಸಮಾಜ. ಸೊ ಟೋಟಲಿ ಡಿಸಪಾಯಿಂಟೆಡ್ ವಿತ್ ಲಲಿತ ಮಹಲ್ ಆಲ್ಸೋ. ಹೋಗೋಕ್ಕಾಗಲಿಲ್ಲ ಒಳಗಡೆ. ಪ್ಲಸ್ ಅಲ್ಲಿ 12:45 ಸೊ ಯೂಶ್ವಲಿ ಅದು ಓಪನ್ ಆಗೋ ಟೈಮ್ ಬಂದು 11 o'clockಗೆ ಲಲಿತ ಮಹಲ್ ಪ್ಯಾಲೇಸು ಓಪನ್ ಆಗುತ್ತೆ. ಸೊ ಈವ್ನಿಂಗ್ ಒಂದು 5 o'clock ತನಕ ಬಿಡ್ತಾರೆ. ಸೊ ಈ ಮಧ್ಯೆ 12:45 ಒಂದು ಲಂಚ್ ಎಂಟ್ರಿ ಅಂತಲೂ ಇರುತ್ತೆ.
ಸೊ ಅಲ್ಲಿ ಬೊಫೆಟ್ ಇರುತ್ತಂತೆ 800 ರುಪೀಸ್ ಪರ್ ಹೆಡ್ ಬೊಫೆಟ್ಗೆ 1245ಗೆ ಅಲೋ ಮಾಡ್ತಾರೆ ಪ್ಲಸ್ ಅದು ಏನೋ 2000 ರುಪೀಸ್ ಏನೋ ಮೈನಸ್ ಆಗುತ್ತೆ ನಿಮ್ಮ ಟೋಟಲ್ ಅಮೌಂಟಲ್ಲಿ ಅಂತ ಏನೋ ಹೇಳಿದ್ರು ನನಗೂ ಅದು ಅಷ್ಟೊಂದು ಅರ್ಥ ಆಗಲಿಲ್ಲ ಆಲ್ರೆಡಿ ಅದು ಬಿಡಲ್ಲ ಅಂದಿದ ತಕ್ಷಣನೇ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು ಸೊ ಆ ಗ್ಯಾಪಲ್ಲಿ ಏನೂ ಅಷ್ಟೊಂದು ಕೇಳಿಸ್ಕೊಳ್ಳಿಲ್ಲ ಓಹೋ ಇಲ್ಲೂ ಕ್ಯಾಚ್ ಹಾಕೊಂತವ್ರು ಕಾಪ್ಸು ಕಾಪ್ಸ್ ಕಾಪ್ಸ್ ಎವ್ರಿವೇರ್ ಕಾಪ್ಸ್ ಸೊ ಇವಾಗ ಇದ್ಯಾಕೋ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಇವಾಗ ನಮ್ಮ ಟೆಂಪಲ್ ನೆಕ್ಸ್ಟ್ ಡೆಸ್ಟಿನೇಷನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆಂಡಾಳಮ್ಮ ಟೆಂಪಲ್ ಅಂತ ಆ್ಯಕ್ಚುಲಿ ಅದು ಬನ್ನಿ ಇವಾಗ ಅಲ್ಲೇ ಹೋಗಿ ಸಿಗೋಣ ಇಲ್ಲೆಲ್ಲ ಮೈಸೂರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಯಾಕೋ ಟೆಂಪಲ್ ಅದನ್ನೇ ಆಗ್ತಾ ಇದೆ ಇವತ್ತು ಫುಲ್ಲು ಸೊ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಟೆಂಪಲ್ ಸೊ ಇದು ಫೇಮಸ್ ಆದಂತಹ ಟೆಂಪಲ್ಲು ಅದರದ್ದು ವಿಶೇಷ ಏನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಹೋಗೋಣ ಇವಾಗ ಲೆಟ್ಸ್ ಗೋ ನಾರಾಯಣ